ಸ್ಯಾಂಡಲ್ವುಡ್ನಲ್ಲಿ ಸದ್ಯ ಕೇಳಿ ಬರುತ್ತಿರುವ ವಿಚಾರದಲ್ಲಿ ಸುಮ್ಮನೆ ಊಹಾಪೋಹವಾಗಿ ಅನೇಕರ ಹೆಸರುಗಳು ತಳುಕು ಹಾಕಿಕೊಳ್ಳುತ್ತಿವೆ. ಅದಾಗಲೇ ನಟಿ ರಾಗಿಣಿ ಸಂಜನರನ್ನ ಇದೇ ವಿಚಾರವಾಗಿ ಪೊಲೀಸರು ಅರೆಸ್ಟ್ ಮಾಡಿ ಸದ್ಯ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಇರಿಸಲಾಗಿದೆ. ಇನ್ನು ಇದೆಲ್ಲರ ಜೊತೆ ಅಂದರೆ ಬೆಳ್ಳಿ ತೆರೆಯಲ್ಲಿ ಮಾತ್ರವಲ್ಲ ಕಿರುತೆರೆಯಲ್ಲೂ ಡ್ರಗ್ಸ್ನ ಘಾಟು ಇದೆ ಎನ್ನಲಾಗುತ್ತಿದೆ. ಆದರೆ ಈಗಾಗಲೇ ಡ್ರಗ್ಸ್ ಪ್ಲೇಡರ್ ಎನ್ನಲಾಗಿರುವ ಶೇಕ್ ಫಾಯಿಲ್ರ ಜೊತೆ ಕಿರುತೆರೆಯ ಕೆಲ ನಟರು ಇರುವ ಫೋಟೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿತ್ತು. ಫೋಟೋದಲ್ಲಿ ಗಟ್ಟಿಮೇಳ ನಟ ವೇದನ್, ಅಗ್ನಿಸಾಕ್ಷಿ ಖ್ಯಾತಿಯ ವಿಜಯ್ ಸೂರ್ಯ, ರಾಧಾರಮಣ ಖ್ಯಾತಿಯ ಶ್ವೇತಾ ಪ್ರಸಾದ್ ಇದ್ದರು. ಆದರೆ ಅಸಲಿ ವಿಚಾರ ಬೇರೆಯೇ ಇತ್ತು. ಅಂದು ಬ್ಯಾಂಗ್ಳೂರ್ ಟೈಮ್ಸ್ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದ ಈ ಮೂವರು ಅಲ್ಲಿ ಒಂದು ಕಡೆ ಸುನಿಲ್ ಗವಾಸ್ಕರ್ ಬಂದಿರುವ ವಿಚಾರ ತಿಳಿದು ಅಭಿಮಾನಿಗಳಾಗಿ ಅಲ್ಲಿಗೆ ತೆರಳಿ ಅವರ ಜೊತೆ ಫೋಟೋ ತೆಗೆಸಿಕೊಂಡಿದ್ದಾರೆ. ಆದರೆ ಇವರುಗಳ ನಸೀಬು ಸರಿ ಇಲ್ಲವೇನೋ, ಇವರುಗಳ ಜೊತೆ ಫೋಟೋಗೆ ಅಲ್ಲಿಯೇ ಇದ್ದ ಶೇಖ್ ಫಾಜಿಲ್ ಕೂಡ ಬಂದು ನಿಂತಿದ್ದಾರೆ. ಆತನ ಬಗ್ಗೆ ತಿಳಿಯದ ಇವರು ಎಂದಿನಂತೆ ಫೋಟೋಗಳನ್ನು ಸಾಮಾಜಿಕ ಜಾಲತಾಣದಲ್ಲಿ ಅಂದೇ ಹಂಚಿಕೊಂಡಿದ್ದರು. ಇದೀಗ ಅದೇ ಫೋಟೋ ಇಲ್ಲದ ಸುದ್ದಿಗಳಿಗೆ ಕಾರಣವಾಗಿದೆ. ಈ ಬಗ್ಗೆ ಕೆಲ ದಿನಗಳ ಹಿಂದೆ ನಟ ರಕ್ಷ್, ವಿಜಯ ಸೂರ್ಯ, ಶ್ವೇತಾ ಪ್ರಸಾದ್ ಎಲ್ಲರೂ ಸ್ಪಷ್ಟನೆ ನೀಡಿದ್ದರು. ನಮಗೂ ಆತನಿಗೂ ಯಾವುದೇ ಸಂಬಂಧವಿಲ್ಲ. ನಾವು ಅಭಿಮಾನಿಗಳಾಗಿ ಅಲ್ಲಿಗೆ ಹೋಗಿ ಸುನಿಲ್ ಗವಾಸ್ಕರ್ ಅವರ ಜೊತೆ ಫೋಟೋ ತೆಗೆಸಿಕೊಂಡು ಬಂದಿದ್ವಿ ಅಷ್ಟೇ. ಇದಕ್ಕೂ ಮೇಲೆ ಯಾವ ವಿಚಾರವೂ ಇಲ್ಲವೆಂದಿದ್ದರು. ಆದರೂ ಆ ಫೋಟೋ ಆಧಾರದ ಮೇಲೆ ಇವರಿಗೆ ಡ್ರಗ್ಸ್ ನಂಟಿದೆ ಎಂದು ಕೆಲವರು ಗಾಳಿ ಸುದ್ದಿ ಹಬ್ಬಿಸಿದ್ದು ಇದೀಗ ನಟ ರಕ್ಷ್ ಈ ಬಗ್ಗೆ ಮತ್ತೊಮ್ಮೆ ಪ್ರತಿಕ್ರಿಯೆ ನೀಡಲಿದ್ದಾರೆ. ಇಲ್ಲಿದೆ ನೋಡಿ ರಕ್ಷ್ ಹೇಳಿದ ಮಾತುಗಳು. ನನ್ನ ಹೆಸರನ್ನು ಸೇರಿಸಿ ಹೇಳುವ ಕೆಲ ಆಧಾರರಹಿತ ಗಾಸಿಪ್ಗಳಿಗೆ ನಾನು ಪ್ರತಿಕ್ರಿಯೆ ನೀಡೋದಿಲ್ಲ. ಮೊದಲು ನಾನು ಸೋಷಿಯಲ್ ಮೀಡಿಯಾದಲ್ಲಿ ಇರಲಿಲ್ಲ. ಆಗಲೂ ಕೂಡ ಈ ರೀತಿಯ ಕೆಲವು ಆಧಾರರಹಿತ ಘಟನೆಗಳು ನಡೆದಿದ್ದವು. ಇಷ್ಟು ದಿನ ನಾನು ಯಾವುದಕ್ಕೂ ಪ್ರತಿಕ್ರಿಯೆ ನೀಡುತ್ತಿರಲಿಲ್ಲ. ಆದರೆ ಈಗ ನನಗೆ ಹೆಂಡತಿ ಇದ್ದಾಳೆ. ಈ ರೀತಿ ವಿಚಾರ ಸುದ್ದಿಯಾದಾಗ ಅವಳು ಹಾಗೂ ನನ್ನ ಪೋಷಕರು ಬೇಸರ ಮಾಡಿಕೊಳ್ಳುತ್ತಾರೆ. TRPಗಾಗಿ ನಮ್ಮ ಮುಖವನ್ನು ಕೆಲವರು ಬಳಸಿಕೊಳ್ಳುತ್ತಿದ್ದಾರೆ. 10-15 ವರ್ಷ ನಾವು ಇಂಡಸ್ಟ್ರಿಯಲ್ಲಿ ಕಷ್ಟಪಟ್ಟು ಒಂದಂತಕ್ಕೆ ಬಂದಿರ್ತೀವಿ. ಆದರೆ ಅದು ಕೆಲವರಿಗೆ ಅರ್ಥವಾಗೋದಿಲ್ಲ ಎಂದಿದ್ದಾರೆ. ಇನ್ನು ಇಂತಹ ಮಾತುಗಳಿಗೆ ನಾವೇನು ಕಳೆದುಕೊಳ್ಳುವುದಿಲ್ಲ. ಡ್ರಗ್ಸ್ ವಿಚಾರ ಬಂದಾಗ ಎಲ್ಲರಿಗಿಂತ ಮೊದಲು ನಾನೇ ಮಾಧ್ಯಮಗಳಲ್ಲಿ ಪ್ರತಿಕ್ರಿಯೆ ನೀಡಿ ಮಾತನಾಡಿದ್ದೆ. ಈ ಕುರಿತು ನನ್ನ ಅಭಿಪ್ರಾಯಗಳನ್ನು ಸಹ ಹಂಚಿಕೊಂಡಿದ್ದೆ. ಅನೇಕ ಕಲಾವಿದರು ಈ ವಿಚಾರದ ಬಗ್ಗೆ ಮಾತನಾಡಲು ಮುಜುಗರ ಪಟ್ಟುಕೊಳ್ಳುತ್ತಿದ್ದರು. ಡ್ರಗ್ಸ್ ಮಾಫಿಯಾ ವಿರುದ್ಧ ನಾನು ಮಾತನಾಡಿದ್ದೆ. ಈಗಲೂ ಕೂಡ ಯಾವುದೇ ಹೆದರಿಕೆ ಇಲ್ಲದೆ ನಾನು ಮಾತನಾಡಲು ಸಿದ್ಧನಿದ್ದೇನೆ. ನಾನು ಸ್ವಚ್ಛ ಆಗದಿದ್ದರೆ ಯಾಕೆ ಮಾತನಾಡ್ತಿದ್ದೇನೆ? ಡ್ರಗ್ಸ್ ಮಾಫಿಯಾ ವಿರುದ್ಧ ನಡೆಯುತ್ತಿರುವುದು ಕೇಳುತ್ತಿರುವ ವಿಚಾರಗಳು ತುಂಬ ಬೇಸರ ಮೂಡಿಸುತ್ತೆ. ಸ್ಯಾಂಡಲ್ವುಡ್ ಆಗಲಿ, ಬಾಲಿವುಡ್ ಆಗಲಿ, ಅಥವಾ ಸಾಮಾನ್ಯ ಜನರೇ ಆಗಲಿ, ಡ್ರಗ್ಸ್ ವಿಚಾರ ತುಂಬ ಹುಷಾರಾಗಿರಬೇಕು. ಅಪಾಯಕಾರಿ ಚಟುವಟಿಕೆಗಳಿಂದ ದೂರವಿರಬೇಕು. ಕಲಾವಿದರ ಬಗ್ಗೆ ಯಾವುದೇ ತೀರ್ಮಾನಕ್ಕೆ ಬರಬಾರದು. 5 ಬೆರಳು ಒಂದೇ ಥರ ಇರುವುದಿಲ್ಲ ಎಂದಿದ್ದಾರೆ. ತಪ್ಪು ಮಾಡಿದವರಿಗೆ ಕಾನೂನು ಮೂಲಕ ಶಿಕ್ಷೆಯಾಗಲಿದೆ. ಆಧಾರರಹಿತದ ಆರೋಪಗಳು ಸರಿಯಿಲ್ಲ ಎಂದು ಹೇಳಿದ್ದಾರೆ.